ಸರ್, ಈಗ ಮಂಡ್ಯದಲ್ಲಿ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ್ಮೇಲೆ ಕಾಂಗ್ರೆಸ್ ನವರು ಹಿಂದೆ ಸರಿತಾ ಇದ್ದಾರೆ ಅಂದ್ರೆ ಸ್ಪರ್ಧೆ ಮಾಡ್ಲಿಕ್ಕೆ? ಏನು ಬಿಜೆಪಿ ಅವರು ಜೆಡಿಎಸ್ ಅವರು ಅಂತ ಹೋಗ್ಬಿಟ್ರೆ ನಾವ್ಯಾಕೆ ಹಿಂದೆ ಸರಿಬೇಕು ಅಲ್ವಾ? ಆಕಾಂಕ್ಷಿಗಳು, ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದಾರೆ. 20 ಸೀಟು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ವಾ? ಆಮೇಲೆ ಇನ್ನೊಂದು, ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದನ್ನು ಈಡೇರಿಸಿದೀವಿ, ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಬಿಜೆಪಿ ಅವರು ಯಾವ ಮುಖ ಇಟ್ಕೊಂಡು ಹೋಗ್ತಾರೆ, ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಅಂದ್ರೆ, ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಅಂದ ಆದ್ಮೇಲೆ ಅವರೆಲ್ಲ ಫುಲ್ ಹಿಂದೆ ಸರಿತಾರೆ. ಈಗ ಬಿಜೆಪಿನಲ್ಲಿ ಯಾರು ನಿಂತ್ಕೊಳ್ತಾರೆ, ಜೆಡಿಎಸ್ ಅಲ್ಲಿ ಯಾರು ನಿಂತ್ಕೊಳ್ತಾರೆ ಅದು ನಮ್ಗೆ ಬೇಕಾಗಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಹಾಕ್ತೀವಿ, ಹೆಚ್ಚಿನ ಬಹುಮತದಿಂದ ಗೆಲ್ತೀವಿ. ಮಂಡ್ಯದ ಎಲ್ಲ ರಾಮನಗರ ಗೆಲ್ತೀವಿ, ಎಲ್ಲಾ ಕಡೆನೂ ಕೂಡ ಗೆಲ್ತೀವಿ. ಸರ್, ಈಗ ಮಂಡ್ಯದಲ್ಲಿ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ್ಮೇಲೆ ಕಾಂಗ್ರೆಸ್ ನವರು ಹಿಂದೆ ಸರಿತಾ ಇದ್ದಾರೆ ಅಂದ್ರೆ ಸ್ಪರ್ಧೆ ಮಾಡ್ಲಿಕ್ಕೆ? ಏನು ಬಿಜೆಪಿ ಅವರು ಜೆಡಿಎಸ್ ಅವರು ಅಂತ ಹೋಗ್ಬಿಟ್ರೆ ನಾವ್ಯಾಕೆ ಹಿಂದೆ ಸರಿಬೇಕು ಅಲ್ವಾ? ಆಕಾಂಕ್ಷಿಗಳು, ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದಾರೆ. 20 ಸೀಟು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ವಾ? ಆಮೇಲೆ ಇನ್ನೊಂದು, ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದನ್ನು ಈಡೇರಿಸಿದೀವಿ, ಅದನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಬಿಜೆಪಿ ಅವರು ಯಾವ ಮುಖ ಇಟ್ಕೊಂಡು ಹೋಗ್ತಾರೆ, ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಅಂದ್ರೆ, ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಅಂದ ಆದ್ಮೇಲೆ ಅವರೆಲ್ಲ ಫುಲ್ ಹಿಂದೆ ಸರಿತಾರೆ. ಈಗ ಬಿಜೆಪಿನಲ್ಲಿ ಯಾರು ನಿಂತ್ಕೊಳ್ತಾರೆ, ಜೆಡಿಎಸ್ ಅಲ್ಲಿ ಯಾರು ನಿಂತ್ಕೊಳ್ತಾರೆ ಅದು ನಮ್ಗೆ ಬೇಕಾಗಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಹಾಕ್ತೀವಿ, ಹೆಚ್ಚಿನ ಬಹುಮತದಿಂದ ಗೆಲ್ತೀವಿ. ಮಂಡ್ಯದ ಎಲ್ಲ ರಾಮನಗರ ಗೆಲ್ತೀವಿ, ಎಲ್ಲಾ ಕಡೆನೂ ಕೂಡ ಗೆಲ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.